ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸಾಯಿ ಸ್ಟಡಿ ಸರ್ಕಲ್. ಯಾರ್ಯಾರು ಬಿ ಕಾಮ್ ಮುಗಿಸಿದ್ದೀರಾ, ಬಿಬಿಎ ಮುಗಿಸಿದ್ದೀರಾ, ಯಾರ್ಯಾರು ಎಂ ಬಿ ಎ ಅಡ್ಮಿಷನ್ಸ್ಗೆ ಅಂತ ನೋಡ್ತಾ ಇದ್ದೀರಾ, ಯಾರ್ಯಾರು ಪಿ ಜಿ ಸಿ ಟಿ ತಗೊಂಡಿದ್ದೀರಾ, ಯಾರ್ಯಾರು ಪಿ ಜಿ ಸಿ ಟಿ ತಗೊಂಡಿದ್ದೀರಾ, ಅವರೆಲ್ಲರಿಗೋಸ್ಕರ ಈ ಒಂದು ವಿಡಿಯೋ ಇದೆ. ಇಲ್ಲಿ ಎಂ ಬಿ ಎ ಅಂದ್ರೆ ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಈ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ಗೆ ತುಂಬಾ ಒಳ್ಳೆ ಸ್ಕೋಪ್ ಇದೆ ಅಂತ ಎಲ್ಲರೂ ಹೇಳ್ತಾರೆ, ನಾನು ಕೂಡ ನಂಬಿದ್ದೀನಿ. ಯಾಕೆ ಅಂದ್ರೆ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿದ್ರೆ ನಿಮಗೆ ಒಂದು ಒಳ್ಳೆ ಕಂಪನಿಗಳಲ್ಲಿ ಕೆಲಸ ಸಿಗ್ತಕ್ಕಂತ ಎಲ್ಲಾ ಸಾಧ್ಯತೆಗಳು ಇದೆ. ಹಾಗಾದ್ರೆ ಎಲ್ಲಿ ಅಡ್ಮಿಷನ್ಸ್ ಆಗ್ಬೇಕು ಸರ್? ನೀವು ಎಂ ಬಿ ಎ ನ ಯಾವ ಕಾಲೇಜಲ್ಲಾದರೂ ಮಾಡಿ, ಯಾವ ಕಾಲೇಜಲ್ಲಾದರೂ ಮಾಡಿ, ಬಟ್ ಯಾವ ಕಾಲೇಜಲ್ಲಿ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಯಾವ ಕಾಲೇಜಲ್ಲಿ ಸೇರ್ಕೊಂಡಿದ್ದೀರಾ, ನೀವು ಯಾವ ರೀತಿ ಸ್ಟಡಿ ಮಾಡಿದ್ದೀರಾ, ಯಾವ ರೀತಿ ರಿಸರ್ಚ್ಗೆ ತುಂಬಾ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಿದ್ದೀರಾ, ಹಾಗೆ ನೀವು ಎಲ್ಲಿ ತುಂಬಾ ಚೆನ್ನಾಗಿ ಲೈಬ್ರರಿ ಕೂತ್ಕೊಂಡು ಓದಿ ಟೆಕ್ನಿಕಲ್ ಸ್ಕಿಲ್ಸ್, ಕಮ್ಯುನಿಕೇಶನ್ ಸ್ಕಿಲ್ಸ್, ಆಪ್ಟಿಟ್ಯೂಡ್ ಸ್ಕಿಲ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ, ಅವ್ರಿಗೆ ಯಾವ ಕಾಲೇಜು ಅನ್ನೋ ಲೆಕ್ಕ ಬರೋದಿಲ್ಲ. ನೀವು ಯಾವ ಕಾಲೇಜಲ್ಲಿ ಎಂ ಬಿ ಎ ಮಾಡಿದ್ರು ನಿಮ್ಗೆ ಒಳ್ಳೆ ಕೆಲಸ ಸಿಕ್ಕೇ ಸಿಗುತ್ತೆ. ಒಂದು ದೊಡ್ಡ ಕಾಲೇಜಲ್ಲಿ ಮಾಡಿಬಿಟ್ಟು ಏನು ಸ್ಕಿಲ್ಸ್ ಇಲ್ಲ ಅಂತ ಹೇಳಿದ್ರೆ ಯು ವಿಲ್ ನಾಟ್ ಬಿ ಟೇಕನ್ ಎನಿ ಕಂಪನೀಸ್, ಯಾವುದೇ ಕಂಪನಿನೂ ತಗೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನಮ್ಮ ಹತ್ರ ಒಂದು ಇನ್ಸ್ಟಿಟ್ಯೂಟ್ ಇದೆ, ಅದನ್ನೇ ಶ್ರೀ ದೇವರಾಜ್ ಅರಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ. ಈ ದೇವರಾಜ್ ಅರಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಅಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಇದೆ. ಈ ಒಂದು ಇನ್ಸ್ಟಿಟ್ಯೂಟ್ ಎಂ ಬಿ ಎಗೆ ಮತ್ತೆ ಎಂ ಕಾಮ್ಗೆ ಎರಡು ಕೋರ್ಸಸ್ಗೂ ಅಡ್ಮಿಷನ್ಸ್ಗೆ ಕಾಲ್ ಮಾಡಿದ್ದಾರೆ. ಸರ್ ಯಾಕೆ ಸರ್ ಈ ಕಾಲೇಜಲ್ಲೇ ಯಾಕೆ ಮಾಡಬೇಕು, ಅದಕ್ಕೆ ನನ್ನ ಹತ್ರ ಒಂದಷ್ಟು ರೀಸನ್ಸ್ ಇದೆ. ಏನದು ಅಂತ ಹೇಳಿದ್ರೆ, ಈ ಕಾಲೇಜಲ್ಲಿ ಪ್ರತಿ ಕ್ಲಾಸ್ ರೂಮ್ ಅನ್ನು ಕೂಡ ಐಸಿಟಿ ಕ್ಲಾಸ್ ರೂಮ್ಸ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ದೊಡ್ಡ ಸ್ಮಾರ್ಟ್ ಬೋರ್ಡ್ ಇರುತ್ತೆ, ಕಂಪ್ಯೂಟರ್ ಸ್ಮಾರ್ಟ್ ಬೋರ್ಡ್ ಇರುತ್ತೆ. ಆ ಕಂಪ್ಯೂಟರ್ ಸ್ಮಾರ್ಟ್ ಬೋರ್ಡ್ ಅಲ್ಲಿ ಕಂಪ್ಲೀಟ್ ಆಗಿ ನಿಮಗೆ ಟೀಚಿಂಗ್ ಕಂಪ್ಲೀಟ್ ಆಗಿ ಐಸಿಟಿ ಕ್ಲಾಸ್ ರೂಮ್ಸ್ ಅಲ್ಲಿ ಸಿಗುತ್ತೆ. ಹಾಗೆ ನಿಮಗೆ ಬೇಕಾಗಿರುವಷ್ಟು ಒಳ್ಳೆ ಲೈಬ್ರರಿ ಕೂಡ ಇದೆ, ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಟೀಚರ್ಸ್ ಇದ್ದಾರೆ, ಫ್ಯಾಕಲ್ಟಿ ಇದ್ದಾರೆ, ಎಲ್ಲ ಡಾಕ್ಟರೇಟ್ಸ್ ಆಗಿರ್ತಕ್ಕಂತ ಫ್ಯಾಕಲ್ಟೀಸ್ ಇದ್ದಾರೆ. ಹಾಗೆ ಒಳ್ಳೆ ಟ್ರೈನಿಂಗ್ ರಿಸರ್ಚ್ ಟೂಲ್ಸ್ ಕೊಡ್ತಾರೆ. ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಇದೆ ಕಾಲೇಜಲ್ಲಿ. ಪ್ರತಿ ವರ್ಷ ಸುಮಾರು ಕಂಪನಿಗಳನ್ನ ಕರೆದು ಅಲ್ಲೇ ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಕೂಡ ಆಗುತ್ತೆ. ಹಾಗೆ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ ಸಿಗುತ್ತೆ. ಸಪೋಸ್ ನೀವು ಯಾರಾದ್ರೂ ಬೇರೆ ಸ್ಟೇಟ್ ಇಂದ ಬೇರೆ ಊರುಗಳಿಂದ ಬಂದು ಎಲ್ ಸರ್ ಉಳ್ಕೊಳ್ಳೋದು ಪಿ ಜಿ ಇರ್ಬೇಕಾದ್ರೆ ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ. ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಒಳ್ಳೆ ಸ್ಕಾಲರ್ಶಿಪ್ಸ್ ಸಿಗುತ್ತೆ. ಅಲ್ಲಿರ್ತಕ್ಕಂತ ಪ್ರಿನ್ಸಿಪಲ್ ಓಕೆನಾ, ಅವರು ತುಂಬಾ ಫ್ರೆಂಡ್ಲಿ ನೇಚರ್, ಸ್ಟೂಡೆಂಟ್ ಓರಿಯೆಂಟೆಡ್ ಪ್ರಿನ್ಸಿಪಲ್ ಆಗಿರೋದ್ರಿಂದ ಪ್ರತಿ ಸ್ಟೂಡೆಂಟ್ಸ್ಗೂ ಯಾವ್ಯಾವ ರೂಪದಲ್ಲಿ ಸ್ಕಾಲರ್ಶಿಪ್ಸ್ ನ ತರಿಸ್ಕೊಳ್ಬಹುದು, ನೀವು ಕಟ್ಟಿರ್ತಕ್ಕಂತ ಫೀಸ್ ಅಲ್ಲಿ ಮ್ಯಾಕ್ಸಿಮಮ್ ದುಡ್ಡು ಸ್ಕಾಲರ್ಶಿಪ್ಸ್ ಇಂದ ಯಾವ ರೀತಿ ನೀವು ವಾಪಸ್ ಪಡೆಯೋದು ಅಂತ ಅವರು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ಹಾಗೆ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ, ಅಲ್ಲಿ ನಾನು ಕೂಡ ಗೆಸ್ಟ್ ಲೆಕ್ಚರ್ ಆಗಿ ಒಂದು ಸೆಮಿಸ್ಟರ್ಗೆ ಮಿನಿಮಮ್ ಒಂದಷ್ಟು ದಿನ ಬಂದು ಪಾಠ ಮಾಡ್ತೀನಿ. ಯಾವ್ದಾದ್ರು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ ಇದೆ, ಆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಸ್ಗೆ ನಿಮಗೆ ನಾನು ಕೂಡ ಬಂದು ಗೆಸ್ಟ್ ಲೆಕ್ಚರ್ಸ್ ಆಗಿ ತಗೊಳ್ತಾ ಇದ್ದೀನಿ. ಯಾರು ಪಿ ಜಿ ಸಿ ಟಿ ಎಕ್ಸಾಮ್ ಬರ್ದಿದ್ದೀರ ಅವರೆಲ್ಲರೂ ಕೂಡ ದಯವಿಟ್ಟು ಈ ಪಿ ಜಿ ಸಿ ಟಿ ಕೋಡ್ ಏನಿದೆ ಇದನ್ನ ಚೆನ್ನಾಗಿ ನೆನಪಲ್ಲಿ ಇಟ್ಕೊಳ್ಳಿ. B074MB. ಈ ಪಿ ಜಿ ಸಿ ಟಿ ಕೋಡ್ ಅನ್ನ ಹಾಕಿದ್ರೆ ನಿಮಗೆ ಎಂ ಬಿ ಎಸ್ ಇದು ಪಿ ಜಿ ಸಿ ಟಿ ಮುಖಾಂತರ ಗವರ್ನಮೆಂಟ್ ಫೀಸ್ ಅಲ್ಲಿ ಬರುತ್ತೆ. ಯಾರ್ಯಾರು ಪಿ ಜಿ ಸಿ ಟಿ ತಗೊಂಡಿಲ್ಲ ಭಯ ಪಡಬೇಡಿ, ಬಾಧೆ ಪಡಬೇಕಾಗಿಲ್ಲ. ಕೆ ಮ್ಯಾಟ್ ಬರೀಬಹುದು. ಕೆ ಮ್ಯಾಟ್ ಯಾರ್ಯಾರು ಬರ್ತಿದ್ದೀರಾ, ಕೆ ಮ್ಯಾಟ್ ಅಂದ್ರೆ ಮ್ಯಾನೇಜ್ಮೆಂಟ್ ಸೀಟ್ ಅಂತ ಹೇಳಿ. ಈ ಮ್ಯಾನೇಜ್ಮೆಂಟ್ ಸೀಟ್ಗೆ ನನ್ನ ಕಡೆಯಿಂದ, ಸಾಯಿ ಸ್ಟಡಿ ಸರ್ಕಲ್ ಶ್ರೀನಾಥ್ ಸರ್ ಕಡೆಯಿಂದ ಅಂತ ಹೇಳಿ ನೀವು ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ಮೇಲ್ಗಡೆ ರೆಫರ್ಡ್ ಬೈ ಸಾಯಿ ಸ್ಟಡಿ ಸರ್ಕಲ್ ಶ್ರೀನಾಥ್ ಸರ್ ಅಂತ ಹಾಕಿದ್ರೆ ನಿಮಗೆ ಸಾಕಷ್ಟು ಅಮೌಂಟ್ 25,000 to 30,000 ಸ್ಕಾಲರ್ಶಿಪ್ಸ್ ನನ್ನ ಹೆಸರಲ್ಲೇ ಕೊಡ್ತಾರೆ. ಯಾಕೆಂದ್ರೆ ಮ್ಯಾನೇಜ್ಮೆಂಟ್ ಹೇಳಿದೆ
ಏನಂತ ಸರ್, ನಿಮ್ ಕಡೆಯಿಂದ ಬಂದಿರತಕ್ಕಂತ ವಿದ್ಯಾರ್ಥಿಗಳಿಗೆ ನಾವು 25,000-30,000 ಸ್ಕಾಲರ್ಶಿಪ್ ಕೊಡ್ತೀವಿ ಸರ್ ಅಂತ ಹೇಳಿದ್ದಾರೆ. ಸೊ ಖಂಡಿತ ಕೊಡ್ತಾರೆ. ಮ್ಯಾನೇಜ್ಮೆಂಟ್ ಸೀಟು ಕೂಡ ಇರುತ್ತೆ. ನೀವು ಯಾರ್ಯಾರು ಬ್ಯಾಂಗ್ಳೂರ್ ನಾರ್ತ್ ಯೂನಿವರ್ಸಿಟಿಗೆ MBAಗೆ ಅಡ್ಮಿಷನ್ ಆಗ್ಬೇಕು ಅಂತ ಅನ್ಕೊಂಡಿದ್ರ, ಸೇ ಫಾರ್ ಎಕ್ಸಾಂಪಲ್ ಗೌರಿಬಿದ್ದೂರ್ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಅಥವಾ ದೇವನಹಳ್ಳಿ, ದಾಬಾಸ್ಪೇಟೆ, ತುಮಕೂರು, ಹಾಗೆ ಯಲಹಂಕ, ಯಾಕೆಂದ್ರೆ ತುಂಬಾ ಹತ್ತಿರವಾಗಿರ್ತಕ್ಕಂಥದ್ದು ದೊಡ್ಡಬಳ್ಳಾಪುರಕ್ಕೆ ಜಸ್ಟ್ 20 ಕಿಲೋಮೀಟರ್ ಅಷ್ಟೇ. ನಿಮಗೆ ಕಾಲೇಜ್ ಬಸ್ ಫೆಸಿಲಿಟಿ ಕೂಡ ಇರುತ್ತೆ, ಕಾಲೇಜ್ದು ಬಸ್ ಫೆಸಿಲಿಟಿ ಕೂಡ ಇದೆ, ಹಾಸ್ಟೆಲ್ ಫೆಸಿಲಿಟಿ ಇದೆ, ಲೈಬ್ರರಿ ಫೆಸಿಲಿಟಿ ಇದೆ, ಕ್ಯಾಂಟೀನ್ ಫೆಸಿಲಿಟಿ ಇದೆ, ಸ್ಪೋರ್ಟ್ಸ್ ಅಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಒಳ್ಳೆ ಫ್ಯಾಕಲ್ಟೀಸ್ ಇದ್ದಾರೆ. ದಯವಿಟ್ಟು ಯಾವ್ಯಾವ ಸ್ಟೂಡೆಂಟ್ಸು ನೀವು MBAಗೆ ಅಡ್ಮಿಷನ್ ಆಗ್ಬೇಕು ಅಂತ ಇದ್ದೀರಾ, ಅವರೆಲ್ಲರೂ ಕೂಡ ಈ ಒಂದು ಇನ್ಸ್ಟಿಟ್ಯೂಟ್ ಏನಿದೆ, ಶ್ರೀ ದೇವರಾಜ್ ಅರಸ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಗೆ ನೀವು ಸೇರ್ಕೊಳ್ಬಹುದು. ಇದು ನನ್ನ ರೆಕಮೆಂಡೇಶನ್ ಆಗಿರುತ್ತೆ. ಯಾರ್ಯಾರು ಇಂಟ್ರೆಸ್ಟ್ ಇದೆ ಅವರೆಲ್ಲ ದಯವಿಟ್ಟು ಕಾಲ್ ಮಾಡಿ, ನಾನು ಬಿಗಿನಿಂಗ್ ಅಲ್ಲಿ ಮತ್ತೆ ಎಂಡ್ ಅಲ್ಲಿ ಆ ಕಾಲೇಜಿನ ಒಂದು ಬ್ರೌಸರ್ ನ ನಾನು ನಿಮಗೆ ಶೇರ್ ಮಾಡಿರ್ತೀನಿ. ಅಲ್ಲಿ ಫೋನ್ ನಂಬರ್ ಇರುತ್ತೆ, ಫೋನ್ ಮಾಡಿ ನಾವು ಸಾಯಿ ಸ್ಟಡಿ ಸರ್ಕಲ್ ಶ್ರೀನಿವಾಸ್ ಸರ್ ಕಡೆಯಿಂದ ಅಂತ ಹೇಳಿ, ಅಲ್ಲಿ ನಿಮಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.